ವೀಕ್ಷಕರ ಅಮೋಘ ವಾರ್ತೆಗಳಿಗೆ ಸ್ವಾಗತ. ನಾನು ನಿತಿನ್ ಕೃಷ್ಣ. ಇದೀಗ ವಾರ್ತೆಗಳ ವಿವರ. ಸ್ಮಾರ್ಟ್ ಸಿಟಿ ಕಾಮಗಾರಿ ವೀಕ್ಷಣೆಗೆ ಬಂದ ನಗರ ಅಭಿವೃದ್ಧಿ ಸಚಿವರು, ಸಚಿವರಿಗೆ ಸಾಥ್ ನೀಡಿದ ತುಮಕೂರು ನಗರದ ಶಾಸಕರು, ಕಳಪೆ ಕಾಮಗಾರಿ ನಡೆಯುತ್ತಿದೆ ಎಂದ ಪತ್ರಕರ್ತರು, ಸಚಿವರಿಗೆ ಸ್ಮಾರ್ಟ್ ಸಿಟಿ ಕಾಮಗಾರಿಗಳ ಬಗ್ಗೆ ವಿವರ ಕೊಟ್ಟ ಪಾಲಿಕೆ ಆಯುಕ್ತರು. ಹಾಗಾದರೆ ನಗರಾಭಿವೃದ್ಧಿ ಸಚಿವರಾದ ಭೈರತಿ ಬಸವರಾಜ್ರವರ ಸಿಟಿ ರೌಂಡ್ಸ್ ಹೇಗಿತ್ತು? ಈ ವಿಶೇಷ ಪ್ಯಾಕೇಜ್ನಲ್ಲಿದೆ, ನೋಡ್ಕೊಂಡ್ ಬನ್ನಿ. ಪ್ರಧಾನಿ ಮೋದಿಯವರ ಕನಸಿನ ಕೂಸಾದ ಸ್ಮಾರ್ಟ್ ಸಿಟಿ ಯೋಜನೆ ಕಾಮಗಾರಿಗಳು ರಾಜ್ಯದಲ್ಲಿ ಯಶಸ್ವಿಯಾಗಿ ನಡೆಯುತ್ತಿದ್ದು, ಇಂದು ತುಮಕೂರು ನಗರದ ಸ್ಮಾರ್ಟ್ ಸಿಟಿ ಕಾಮಗಾರಿ ವೀಕ್ಷಣೆ ಮತ್ತು ಪರಿಶೀಲನೆ ಮಾಡಲು ನಗರಾಭಿವೃದ್ಧಿ ಸಚಿವ ಭೈರತಿ ಬಸವರಾಜ್ ತುಮಕೂರಿಗೆ ಎಂಟ್ರಿ ಕೊಟ್ಟಿದ್ದರು. ಸಚಿವರ ಜೊತೆ ತುಮಕೂರು ಶಾಸಕ ಜಿಬಿ ಜ್ಯೋತಿ ಗಣೇಶ್ ಕೂಡ ಸಾಥ್ ನೀಡಿದರು. ಮೊದಲು ನಗರದ ಎಂಜಿ ಕ್ರೀಡಾಂಗಣಕ್ಕೆ ಭೇಟಿ ಕೊಟ್ಟ ಸಚಿವರು ಹೈಟೆಕ್ ಕ್ರೀಡಾಂಗಣದ ಕಾಮಗಾರಿ ವೀಕ್ಷಿಸಿದ ನಂತರ ಕೆಎಸ್ಆರ್ಟಿಸಿ ಬಸ್ ಸ್ಟ್ಯಾಂಡ್ ಕಾಮಗಾರಿ ವೀಕ್ಷಿಸಲು ತೆರಳಿದ ಸಚಿವರು ಅಲ್ಲಿಯೇ ಕಾಂಟ್ರಾಕ್ಟರ್ಗೆ ತರಾಟೆಗೆ ತೆಗೆದುಕೊಂಡರು. ಈ ಬಸ್ ಸ್ಟ್ಯಾಂಡ್ ಕಾಮಗಾರಿ ಇನ್ನು ಎಷ್ಟು ವರ್ಷ ಮಾಡಬೇಕೆಂದುಕೊಂಡಿದ್ದೀರಾ? ಕಳೆದ ಬಾರಿಯೂ ಹೇಳಿ ಹೋಗಿದ್ದೆ, ಇನ್ನು ಕೆಲಸ ಆಗಿಲ್ಲ ಅಂದರೆ ಏನು ಅರ್ಥ? ಡೇ ಅಂಡ್ ನೈಟ್ ಕೆಲಸ ಮಾಡಿ ಕಾಮಗಾರಿ ಮುಗಿಸಿ ಎಂದು ಸೂಚನೆ ಕೊಟ್ಟರು. ತದನಂತರ ಎಂಪ್ರೆಸ್ ಕಾಲೇಜಿನಲ್ಲಿ ನಿರ್ಮಾಣವಾಗುತ್ತಿರುವ ಆಡಿಟೋರಿಯಂ ಹಾಗೂ ಟೌನ್ ಹಾಲ್ ಬಳಿ ನಿರ್ಮಾಣವಾಗುತ್ತಿರುವ ಹೈಟೆಕ್ ಲೈಬ್ರರಿಗೆ ಭೇಟಿ ನೀಡಿ ನಂತರ ಮಾಧ್ಯಮದ ಮುಂದೆ ಪ್ರತಿಕ್ರಿಯಿಸಿದ ಅವರು, ಎರಡು ಕಟ್ಟಡಗಳ ಉದ್ಘಾಟನೆಯನ್ನು ಆಗಸ್ಟ್ ತಿಂಗಳಲ್ಲೇ ಇಟ್ಟುಕೊಳ್ಳಲು ಸೂಚಿಸಿದ್ದೇನೆ ಎಂದು ತಿಳಿಸಿದರು. ಏನಾಗಿದೆ, ಸ್ವಲ್ಪ ನ್ಯೂನತೆಗಳಿತ್ತು. ಯಾಕಂದರೆ ಅವ್ರಿಗೆ ಆ ಡಿಸೈನ್ ಮಾಡುವಂಥ ಸಂದರ್ಭದಲ್ಲಿ ಸ್ವಲ್ಪ ಎಲ್ಲೋ ಒಂದು ಕಡೆ ಸ್ವಲ್ಪ ವ್ಯತ್ಯಾಸಗಳಾಗಿ ಅದು ತಡ ಆಯಿತು. ಇಲ್ಲ ಅಂತ ನಾನು ಒಪ್ಕೊತಾ ಇದ್ದೆ. ಆದರೆ ಈಗ ಅದಕ್ಕೆ ವೇಗವನ್ನು ಕೊಡುವಂಥ ಕೆಲಸ ಇವತ್ತು ನಾನು ಬಂದು ಇನ್ಸ್ಪೆಕ್ಟ್ ಮಾಡಿ ಎಲ್ಲ ಸೂಚನೆಯನ್ನು ಕೊಟ್ಟಿದ್ದೇನೆ. ಬೇಗ ವೇಗವಾಗಿ ಮಾಡಿ ಅದನ್ನು ಏನು ನಮ್ಮ ಟೈಮ್ ಬಾಂಡ್ ಇದೆ ಆ ಟೈಮ್ ಬಾಂಡಲ್ಲಿ ಮುಗಿಸ್ಕೊಡ್ಲಿಕ್ಕೆ ಅವರು ಎಲ್ಲ ಅಧಿಕಾರಿಗಳು ಕೂಡ ನಾನು ಸೂಚನೆ ಕೊಟ್ಟಿದ್ದೇನೆ. ಹಾಗಾಗಿ ಎಲ್ಲ ರೀತಿಯ ಕೆಲಸಗಳು ಇವತ್ತು ಸ್ಮಾರ್ಟ್ ಸಿಟಿ ಕೆಲಸಗಳು ನೋಡ್ತಾ ಇದ್ದೀರಿ ನೀವು ಕೂಡ, ಭಾಳಷ್ಟು ಅತ್ಯುತ್ತಮವಾಗಿ ಕೆಲಸಗಳಾಗ್ತಾಯಿದೆ. ನಮ್ಮ ಸನ್ಮಾನ್ಯ ಶಾಸಕರು ಕೂಡ ಅದರ ಮಾನಿಟರಿಂಗನ್ನು ಕೂಡ ಮಾಡ್ತಾಯಿದ್ದಾರೆ. ನಿಜವಾಗ ಕೂಡ ನನಗೆ ಭಾಳ ಹೆಮ್ಮೆ ಆಗ್ತದೆ. ಯಾಕಂದರೆ ತುಮಕೂರು ನಗರ ನಾನು ಭಾಳ ಚಿಕ್ಕವನಿದ್ದಾಗ ಭಾಳಷ್ಟು ಸರಿ ನಾನು ಬಂದಿದ್ದೇನೆ. ಬಂದಂಥ ಸಂದರ್ಭದಲ್ಲಿ ಇವಕ್ಕೂ ಅವಕ್ಕೂ ಭಾಳಷ್ಟು ವ್ಯತ್ಯಾಸಗಳಾಗಿದೆ ಮತ್ತು ಭಾಳಷ್ಟು ವೇಗವಾಗಿ ಬೆಳೀತಾ ಇದೆ. ಯಾಕಂದರೆ ನ್ಯಾಷನಲ್ ಹೈವೇ ಇವತ್ತು ಹಾದು ಹೋಗುವಂಥ ತುಮಕೂರು ನಗರದ ಪಕ್ಕ ಬದಿಯಲ್ಲಿ, ಹಾಗಾಗಿ ಇವತ್ತು ಇದು ವೇಗವಾಗಿ ಬೆಳೀತಾ ಇರ್ತಕ್ಕಂಥ ತುಮಕೂರು ನಗರಕ್ಕೆ ಕಾಯಕಲ್ಪ ಕೊಡಬೇಕು ಅನ್ನೋ ದೃಷ್ಟಿಯಿಂದ ಇವತ್ತು ಸನ್ಮಾನ್ಯ ನರೇಂದ್ರ ಮೋದಿಜಿಯವರು ಪ್ರಧಾನಮಂತ್ರಿಗಳು ಸುಮಾರು ಈ ಸ್ಮಾರ್ಟ್ ಸಿಟಿ ಯೋಜನೆಗಳನ್ನು ತಂದು ಇವತ್ತು 7 ಸ್ಮಾರ್ಟ್ ಸಿಟಿಗಳನ್ನು ಇವತ್ತು ನಮ್ಮ ಕರ್ನಾಟಕ ರಾಜ್ಯಕ್ಕೆ ಕೊಟ್ಟು ಎಲ್ಲವೂ ಕೂಡ ಕಾಮಗಾರಿ ಪ್ರಗತಿಯಲ್ಲಿದೆ. ಆ ಏನು ಕರೋನಾ ಬಂದ ಸಂದರ್ಭದಲ್ಲಿ ಇವತ್ತು ಒಂದು 4-5 ತಿಂಗಳು ಎಲ್ಲೋ ಒಂದು ಕಡೆ ಕಾಮಗಾರಿಗಳು ನೆನಗೊಂದಿತ್ತು. ಇಲ್ಲಾಂದರೆ ಇಷ್ಟೊತ್ತಿಗೆ ಎಲ್ಲ ಒಂದು ಹಂತಕ್ಕೆ ಬರೋಂಥ ಕೆಲಸ ಆಗ್ತಾಯಿತ್ತು. ಹಾಗಾಗಿ ನಾನು ಎಲ್ಲ ಅಧಿಕಾರಿಗಳು ಕೂಡ ಮತ್ತೊಮ್ಮೆ ನಾನು ಅವ್ರಿಗೆ ಸೂಚನೆ ಕೊಟ್ಟಿದ್ದೀನಿ, ಮತ್ತೆ ನಾನು ಬರ್ತೇನೆ. ನಾನು ಆಗಸ್ಟ್ 2nd ವೀಕಲ್ಲಿ ಬಂದು ಈ ಒಂದು ಅತ್ಯುತ್ತಮವಾದಂಥ ಸುಂದರವಾದಂಥ ಕಟ್ಟಡ ಏನು ಇವತ್ತು ಇದು ನಿರ್ಮಾಣ ಆಗಿದೆ ಇವೆಲ್ಲವನ್ನು ಕೂಡ ಲೋಕಾರ್ಪಣೆ ಮಾಡೋಂಥ ಕೆಲಸವನ್ನು ನಾನು ಮತ್ತು ನಮ್ಮ ಶಾಸಕರು, ಜಿಲ್ಲಾ ಉಸ್ತುವಾರಿ ಸಚಿವರು, ಸನ್ಮಾನ್ಯ ಲೋಕಸಭಾ ಸದಸ್ಯರು ಮತ್ತು ನಮ್ಮ ಪೂಜ್ಯ ಮಹಾಪೌರರು, ಮಾನ್ಯ ಮುಖ್ಯಮಂತ್ರಿಗಳು ಕೂಡ ನಾವು ಆಹ್ವಾನ ಮಾಡ್ತೇವೆ. ಅವತ್ತು ಭಾಳ ಅದ್ಧೂರಿಯಾಗಿ ಇವೆಲ್ಲವನ್ನು ಕೂಡ ಲೋಕಾರ್ಪಣೆ ಮಾಡೋ ಕೆಲಸ ಮಾಡ್ತೇವೆ. ಯಾಕೆ ಏನು ಡೌಟ್ ಇದೆಯಾ? ಅಲ್ಲಪ್ಪ ಇನ್ನು 3-4 ತಿಂಗಳು ಡೌಟ್ ಇದೆಯಾ? ಇನ್ನು 3-4 ತಿಂಗಳು 2 ವರ್ಷ ಅಲ್ಲ ಬಸ್ ಸ್ಟ್ಯಾಂಡ್ ನಾನು ಹೇಳ್ತಾ ಇಲ್ಲ, ಈ ಕಟ್ಟಡದ ಹೇಳಿದ್ದು, ಈ ಕಟ್ಟಡದ ಬಗ್ಗೆ ನಾನು ಹೇಳ್ತಾ ಇದ್ದೀನಿ. ಈ ಕಟ್ಟಡ ಇನ್ನು 2-3 ತಿಂಗಳಲ್ಲಿ ಸಂಪೂರ್ಣವಾಗಿ ಪೂರ್ಣಗೊಳಿಸಿ ಲೋಕಾರ್ಪಣೆ ಮಾಡೋಂಥ ಕೆಲಸ ಆಗ್ತದೆ ಅನ್ನೋ ಮಾತನ್ನು ಹೇಳಿದ್ದೀನಿ. ಅದು ಅದರಡಿ ಇದೆ, ಅದೊಂದು ಇದು ಮತ್ತು ಇದು ಕಾರ್ಪೊರೇಷನ್ ನಮ್ಮ ಕಟ್ಟಡ ಬಿಲ್ಡಿಂಗ್ ಮಾಡ್ತೀನಿ ಅಂತ ಹೇಳಿದ ನಿಜ ಇಲ್ಲ ಅಂತ ನಾನು ಹೇಳಿಲ್ಲ. ಆದರೆ ಎಲ್ಲ ಒಂದು ಕಡೆ ನಿಮಗೂ ಗೊತ್ತಿದೆ, ಮಹಾಮಾರಿ ಕೊರೋನಾ ಬಂದು ಇವತ್ತು ಎಲ್ಲ ಒಂದು ಕಡೆ ಎಲ್ಲ ಕಾಮಗಾರಿಗಳು ಕೂಡ ನಾವು ಲಾಕ್ಡೌನ್ ಮಾಡೋಂಥ ಸಂದರ್ಭದಲ್ಲಿ 2-3 ತಿಂಗಳು ಲಾಕ್ಡೌನ್ ಮಾಡಿದ್ದೀವಿ. ಹಾಗಾಗಿ ತಡ ಆಗಿದೆ, ನಾನು ಒಪ್ಪಂತ ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ. ಇವತ್ತು ಎಲ್ಲ ಒಂದು ಕಡೆ ಕೊರೋನಾ ಬರೆದಿರಿದ್ದರೆ ಅದಕ್ಕೆ ಬೇರೆ ಥರ ರೀತಿಯ ಕಾಯಕಲ್ಪ ಸಿಗ್ತಾ ಇತ್ತು. ಯಾ ಏನಾಯಿತು ನೋಡಿ ಇವರೇ, ಈಗ ಜನ ಭಯಭೀತರಾಗಿದ್ದಾರೆ. ಇವತ್ತು ಎಲ್ಲ ಒಂದು ಕಡೆ ಕೋವಿಡ್ ಇರೋದ್ರಿಂದ ನಾಳೆ ಏನಾದರೂ ನಮಗೆ ತೊಂದರೆ ಆಗ್ತದೆ ಅನ್ನೋ ಒಂದು ಭಾವನೆ ವ್ಯಕ್ತಪಡಿಸ್ತಾ ಇದ್ದಾರೆ ಕಾರ್ಮಿಕರು ಕೂಡ. ಹಾಗಾಗಿ ಸ್ವಲ್ಪ ಆಮೇಗತಿಯಲ್ಲಿ ನಡೀತಾ ಇದೆ ಅಂತ ಹೇಳಿ ತಾವು ಹೇಳಿದಾರ, ಅದನ್ನು ಚುರುಕುಗೊಳಿಸ್ಲಿಕ್ಕೆ ಇವತ್ತು ನಾನು ಬಂದಿರೋದು. ಈಗ 3ನೇ ಬಾರಿ ಬಂದಿದ್ದೀನಿ ನಾನು ಒಬ್ಬ ಸಚಿವನಾಗಿ. ಪ್ರತಿ ಮಹಾನಗರ ಪಾಲಿಕೆ ವ್ಯಾಪ್ತಿಯಲ್ಲಿ 4-5 ಬಾರಿ 6 ಬಾರಿ ಕೂಡ ಹೋಗಿರೋದುಂಟು. ಇಲ್ಲಿ ನಾನು ವಿಶೇಷವಾಗಿ ನಾನು ದಿನನಿತ್ಯ ನಮ್ಮ ಶಾಸಕರ ಸಂಪರ್ಕ ಇದ್ದೀನಿ, ಆಯುಕ್ತರ ಸಹ ಸಂಪರ್ಕ ಇದ್ದೀನಿ, ಪೂಜೆ ಮಹಾಪೌರರ ಜೊತೆ ಕೂಡ ನಾನು ಮಾತಾಡ್ತಾ ಇದ್ದೀನಿ.
ಏನೇನು ಇಲ್ಲಿ ಕೆಲಸಗಳು ನಡೀತಾ ಇದೆ, ಕಡೆ ಏನೇನು ತೊಂದರೆಗಳಿದೆಯಾ ಅನ್ನೋ ಮಾತನ್ನು ಕೂಡ ನಾನು ಕೇಳ್ತಾ ಇದ್ದೀನಿ. ಹಾಗಾಗಿ ಇವತ್ತು ಒಬ್ಬ ಸಚಿವನಾಗಿ ನನ್ನ ಕರ್ತವ್ಯ ನಾನೇನು ಮಾಡಬೇಕು ಅದನ್ನು ಪ್ರಾಮಾಣಿಕ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾಯಿದ್ದೀನಿ. ಮಾನ್ಯ ಮುಖ್ಯಮಂತ್ರಿಗಳು ಕೂಡ ಇದಕ್ಕೆ ನನಗೆ ಸಂಪೂರ್ಣವಾದ ಸಹಕಾರ ಕೊಟ್ಟಿದ್ದಾರೆ. ಇನ್ನೂ ಅನೇಕ ಕೆಲಸಗಳು ಆಗಬೇಕಾಗಿದೆ. ಇದೇನು ನಾವು ಇಷ್ಟಿಗೆ ಆಗ್ಬಿಟ್ಟಿರೋದು ಎಲ್ಲ ಆಗ್ಬಿಡ್ತು ಅಂತ ಕೂಡ ನಾನು ಹೇಳ್ತಾ ಇಲ್ಲ. ಇನ್ನೂ ಅನೇಕ ಪ್ರಸ್ತಾವನೆಗಳನ್ನು ಮಾನ್ಯ ಶಾಸಕರು ಕೂಡ ನನ್ನ ಜೊತೆ ಹೇಳಿದ್ದಾರೆ, ಪೂಜ್ಯ ಮಹಾಪೌರ್ ಕೂಡ ಹೇಳಿದ್ದಾರೆ. ಹಾಗಾಗಿ ಅದನ್ನು ಕೂಡ ಪರಿಶೀಲನೆ ಮಾಡಿ ಅದಕ್ಕೆ ಸೂಕ್ತವಾದಂಥ ಕ್ರಮ. ಸರ್, ಈಗ ರಾಜ್ಯ ರಾಜಕೀಯದಲ್ಲಿ ಗೊಂದಲಗಳು ನಿರ್ಮಾಣ ಆಗಿತ್ತಲ್ಲ, ಯಾವುದು ಯಾವುದು ಈಗ ನೋಡಿದ್ರೆ ಈಗ ನಮ್ಮ ರಾಜ್ಯ ಉಸ್ತುವಾರಿಗಳು ಅರುಣ್ ಜಿಯವರು ಬಂದು ಎಲ್ಲವನ್ನು ಕೂಡ ತಿಳಿ ಮಾಡಿ ಹೋಗಿದ್ದಾರೆ. ಈಗ ಅಂತ ಯಾವುದೇ ಗೊಂದಲಗಳು ನಿರ್ಮಾಣ ಆಗುವಂಥದ್ದಿಲ್ಲ. ನಮ್ಮ ಪಕ್ಷದಲ್ಲಿ ನಾವೆಲ್ಲರೂ ಒಗ್ಗಟ್ಟಾಗಿದ್ದೀವಿ. ನಾವೆಲ್ಲರೂ ಮುಂದಿನ ಚುನಾವಣೆಯನ್ನು ಒಗ್ಗಟ್ಟಾಗಿ ಎದುರಿಸ್ತೀವಿ. ಮುಂದಿನ ಚುನಾವಣೆಯಲ್ಲಿ ಕೂಡ ಮತ್ತೆ ಅಧಿಕಾರಕ್ಕೆ ಬರುವಂಥ ಕೆಲಸ ಮಾಡ್ತೇವೆ. ಸರ್, ಆಮೇಲೆ ಇನ್ನೊಂದು, ಈಗ ಕಾಂಗ್ರೆಸ್ ಪಕ್ಷದಲ್ಲಿ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆಗಬೇಕು, ಡಿ ಕೆ ಶೆಟ್ಟಿ ಅವರು ಫಸ್ಟು ಚುನಾವಣೆ ಗೆದ್ದು 113 ಸೀಟ್ ಬರಲಿ, ಆಮೇಲೆ ಅವರು ಯಾವ ಸಿ ಎಮ್ ಏನು ಅನ್ನೋದು ಅವ್ರು ತೀರ್ಮಾನ ಮಾಡ್ತಾರೆ. ಅವ್ರ ಪಕ್ಷದ ನಾವು ತೀರ್ಮಾನ ಮಾಡೋಕ್ಕಾಗ್ತದಾ? ಅದು ಅದು ಅವರ ಪಕ್ಷಕ್ಕೆ ಸಂಬಂಧ ವಿಷಯ, ನಾನು ಅದರ ಬಗ್ಗೆ ಕಾಮೆಂಟ್ ಮಾಡಕ್ಕೆ ಹೋಗಲ್ಲ. ಥ್ಯಾಂಕ್ ಯು. ಇನ್ನು ಸುದ್ದಿಗೋಷ್ಠಿ ನಡೆಸಿ ಕಾಮಗಾರಿಗಳ ಬಗ್ಗೆ ಚರ್ಚೆ ನಡೆಸುತ್ತಿರುವಾಗ ಪತ್ರಕರ್ತರು ಮಧ್ಯಪ್ರವೇಶಿಸಿ ನಗರದಲ್ಲಿ ಕಳಪೆ ಕಾಮಗಾರಿಗಳು ನಡೆಯುತ್ತಿದ್ದು ಅಧಿಕಾರಿಗಳು ಸ್ಥಳಕ್ಕೆ ಬರೋದೇ ಇಲ್ಲ. ಅಮಾನಿಕೆರೆ, ಗುಬ್ಬಿಗೇಟ್ ಸೇರಿದಂತೆ ಅನೇಕ ಕಡೆ ಒತ್ತುವರಿ ಮಾಡಿ ಬಿಲ್ಡಿಂಗ್ ಕಟ್ಟಿಕೊಂಡಿದ್ದಾರೆ. ಯಾವಾಗ ತೆರವು ಮಾಡುತ್ತೀರಾ? ಹೀಗೆಂದು ಪತ್ರಕರ್ತರು ಕೇಳಿದ ಪ್ರಶ್ನೆಗೆ ಸಚಿವರು, ಅಲ್ಲೇ ಇದ್ದ ಪಾಲಿಕೆಯ ಆಯುಕ್ತ ರೇಣುಕಾರ್ ಅವರಿಗೆ ಅದು ಯಾರೇ ಆಗಲಿ ಅಕ್ರಮವಾಗಿ ಕಟ್ಟಿಕೊಂಡಿರುವ ಬಿಲ್ಡಿಂಗ್ಗಳನ್ನು ಕೂಡಲೇ ತೆರವು ಮಾಡಿ ಆದೇಶ ಹೊರಡಿಸಿ ಎಂದರು. ಸೇರಿಸುವಂತ ಕೆಲಸ ಇವತ್ತು ಆಗ್ತಾ ಇದೆ. ಅಲ್ಲ ಅಲ್ಲ, ಖಂಡಿತವಾಗಿ ಸರ್, ಈಗ ಬಾಕಿ ಉಳಿದಿರೋ ಕಾಮಗಾರಿಗಳನ್ನು ಕೂಡ ನಾವು ಬೇಗ ತ್ವರಿತಗತಿಯಲ್ಲಿ ಮಾಡಬೇಕು ಅಂತ ಹೇಳಿ ಸೂಚನೆ ಕೊಟ್ಟಿದ್ವಿ. ಅಲ್ಲ, ಈಗ 2023ಗೆ ನಮಗೆ ಈ ಕೆಲಸಗಳೆಲ್ಲ ಮುಗಿಸ್ಬೇಕು ಅನ್ನೋ ಒಂದು ಇದನ್ನ ಕೊಟ್ಟಿದ್ವಿ. ಅಷ್ಟರೊಳಗೆ ಮುಗಿಸ್ತೀವಿ. ಒಬ್ರು ಕೇಳಿ ಸರ್, ಮುಗಿಸ್ಬೇಕು ಕೇಳಿಲಿ ಸರ್, ಅವರು ಅವ್ರಿಗೆ ಹೇಳಿದ್ದೀನಿ, ಡೇ ಆ್ಯಂಡ್ ನೈಟು ಎರಡು ಪಾಳಿನಲ್ಲಿ ಕೆಲಸ ಮಾಡಬೇಕು. ಏನು ಬೆಳಿಗ್ಗೆ ಒಂದು ಪಾಳಿನಲ್ಲಿ ಕೆಲಸ ಮಾಡಬೇಕು, ರಾತ್ರಿ ಪಾಳಿನಲ್ಲಿ ಕೆಲಸ ಮಾಡಬೇಕು, ತ್ವರಿತಗತಿಯಲ್ಲಿ ನೀವು ಮುಗಿಸ್ಕೊಡ್ಲೇಬೇಕು ಅನ್ನೋ ಒಂದು ಸೂಚನೆ ಕೊಟ್ಟಿದ್ವಿ. ನಮ್ಮ ಇಂಜಿನಿಯರಿಂಗ್ ಚೀಫು ಶ್ರೀನಿವಾಸ್ ಅಂತ ಇಲ್ಲೇ ಇದ್ದಾರೆ, ಅವ್ರನ್ನು ಕೂಡ ಅವರು ಅದನ್ನು ಮತ್ತೆ ಮತ್ತೆ ಬಂದು ನಾವು ಪರೀಕ್ಷೆ ಮಾಡ್ತೀವಿ ಅನ್ನೋ ಮಾತ್ರ ಏನು ಇನ್ಸ್ಪೆಕ್ಷನ್ ಮಾಡ್ತೀನಿ ಅಂತ ಕೂಡ ಹೇಳಿದ್ದಾರೆ. ಖಂಡಿತ ಮಾಡಿಸ್ತೀವಿ. ಈಗ ನಾವು ಇರೋದೇ ಕೆಲಸ, ನಾವು ಬಂದಿರೋ ಕೆಲಸ ಮಾಡೋಕೆ ಒಳ್ಳೆ ಕೆಲಸ ಆಗ್ತಾ ಇದೆ ಸರ್. ಥರ್ಡ್ ವೇವ್ ಇನ್ನೂ ನಮಗೆ ಅದ್ರ ಬಗ್ಗೆ ತಜ್ಞರು ವರದಿ ಕೊಟ್ಟಿದ್ದಾರೆ. ಅಲ್ಲ ಅಲ್ಲ ಅಲ್ಲ, ಸಿ ಹೇಳಕಂಡ ಹೇಳಿದೆ, ತಜ್ಞರು ಯಾರು ಇದನ್ನು ನೋಡೋಕೆ ಸಾಧ್ಯ ಇಲ್ಲ. ಈಗ ನಾವು ನಮ್ಮ ಕಣ್ಣಿಗೆ ಏನು ಕಾಣಿಸ್ತಾ ಇದೆ, ಥರ್ಡ್ ವೇವ್ ಬರ್ತಾ ಇದೆ ಇಲ್ಲಿ ಅಂತೇಳಿ ನಿಮಗೂ ಕಾಣಿಸಲ್ಲ, ನಮಗೂ ಕಾಣಿಸಲ್ಲ. ಆದರೆ ಇವತ್ತು ತಜ್ಞರೆಲ್ಲರೂ ಕೂಡ ಹೇಳಿದ್ದಾರೆ, ಅದರ ಆಧಾರದಲ್ಲಿ ಇಟ್ಕೊಂಡಿದ್ದೀವಿ. ಈಗ ಅದಕ್ಕೂ ಕೂಡ ಮುನ್ನೆಚ್ಚರಿಕೆ ಕ್ರಮಗಳಾಗಿ ನಮ್ಮ ಮಕ್ಕಳ ರಕ್ಷಣೆ ಮಾಡಲಿಕ್ಕೆ, ಪ್ರಾಣ ರಕ್ಷಣೆ ಮಾಡಲಿಕ್ಕೆ ಏನೇನು ಕ್ರಮ ಮಾಡಬೇಕು ಸರ್ಕಾರ ಮಾಡ್ತಾ ಇದೆ. ಹಾಗಾಗಿ ಥರ್ಡ್ ವೇ ಬರ್ದಿರಲಿ ಅಂತ ನಾನು ದೇವರಲ್ಲಿ ಪ್ರಾರ್ಥನೆ ಮಾಡ್ತೀನಿ. ಕಳೆದ ಬಾರಿ ಎರಡು ಬಾರಿ ತಾವು ತುಮಕೂರು ನಗರಕ್ಕೆ ಭೇಟಿ ಕೊಟ್ಟಿದ್ವಿ, ಆ ಸಂದರ್ಭದಲ್ಲಿ ರಾಜಧಾನಿಗಳು ಒತ್ತುವರಿ ಮತ್ತೆ ಬೇರೆ ಬೇರೆ ಕಟ್ಟಡಗಳನ್ನ ಒತ್ತುವರಿ ಮಾಡ್ಕೊಂಡು ಸರ್ಕಾರಿ ಜಾಗವನ್ನು ಒತ್ತುವರಿ ಮಾಡ್ಕೊಂಡು ಕಟ್ಟಿರ್ತಕ್ಕಂಥದ್ದನ್ನ ತೆರವು ಮಾಡಬೇಕು ಅಂತೇಳಿ ಸೂಚನೆ ಕೊಟ್ಟಿದ್ವಿ. ಅಂತಂದ್ರೆ ಎಷ್ಟು ಪಾರ್ಕ್ ನ ತೆರವು ಮಾಡಿಸಿದ್ರೆ ಎಷ್ಟು ಕಟ್ಟಡವನ್ನು ಹೊಡೆದಾಕಿದ್ದಾರೆ? ಮುಗಿಸ್ಕೊಡ್ತಾರೆ. ಈಗ ಏನು ನಾವು ಹೇಳ ತಕ್ಷಣ ಆಗಬಳಿಗ ಒಂದು ಅಡುಗೆ ಮಾಡೋಕ್ಕೆ ಎಷ್ಟೋ ಟೈಮ್ ತಗೊಂಡಿದೆ. ಹಾಗಾಗಿ ಸರ್ ಈಗ ಹೇಳಿದ್ರಲ್ಲ, ಈಗ ಮೇಡಮ್ ಈಗ ಕೆಲವು ಒಂದು ನಿಮಿಷ ಈಗ ಎಷ್ಟು ಜಾಗ ಎಷ್ಟು ಪಾಯಿಂಟ್ ಇದೆ ಮತ್ತೆ ತೆರವು ಅಂತ ಅನ್ಸೋದು. ಇಪ್ಪತ್ತಾರು ಎಕರೆ 26 ಕಿಲೋಮೀಟರ್ ಅಷ್ಟು ಸರ್ವೆ ಮಾಡಿದ್ವಿ ಸರ್. ಎಲ್ಲೆಲ್ಲ ನೀರು ಸಮಸ್ಯೆ ಹೋಗದೇ ಇರೋಂಥ ಕಡೆ ಕ್ಲಿಯರ್ ಮಾಡಿಸ್ತಾ ಇದ್ದೀವಿ ಸರ್. ಇನ್ನೂ ಸ್ವಲ್ಪ ಟೈಮ್ ಬೇಕು ಸರ್. ಒಂದ್ ಕಡೆ ಚಿನ್ಮಯ ಮಿಷಿನ್ ಮುಂದೆ ಒಂದು ಡೆಮಾಲಿಶ್ ಮಾಡಿಸಿ. ಟೋಟಲ್ ಸಿಟಿಯಲ್ಲಿ ಸರ್ 520 ಪಾರ್ಕ್ ಇದೆ ಸರ್. ಉಪ್ಪಾರಡಿ ಒಂದು ಸ್ಕೂಲು ರಾಜಕಾಲಿನ ಸ್ಕೂಲು. ಯಾವ ಸ್ಕೂಲ್? ಬೇರೆಯವರು, ಪ್ರೈವೇಟ್ ಅವರು ಸರ್. ಸಾಹೇಬ್ರಲ್ಲಿ ಯಾರ ಬಿಲ್ಡಿಂಗ್ ಕಟ್ಟಿದ್ದಾರೆ ನಂಬರ್ ಒನ್. ನಂಬರ್ ಟೂ, ನಾವು ತುಮಕೂರು ಇದು ಗುಬ್ಬಿ ರೋಡು, ಯಾವ ರೋಡು ಅಲ್ಲಿ ಯಾರೋ ಒಬ್ಬರು ರೋಡನ್ನು ಒತ್ತುವರಿ ಮಾಡಿಕೊಂಡು ಇದು ಮಾಡಿದ್ದಾರೆ ಅಂತ ಹೇಳಿದ್ದಾರೆ. ಈ ಎರಡು ಪ್ರಕರಣಗಳು ನೋಡು ಪರಿಶೀಲನೆ ಮಾಡಿ ಜಿಲ್ಲಾಧಿಕಾರಿಗಳು ಕೂಡ ನಾನು ಫೋನ್ ಮುಖೇನ ಹೇಳ್ತೀನಿ, ಅವ್ರ ಪಾಪ ಏನೋ
ಅಲ್ಲಿ ಹೋಗಿದಾರೆ ಅಂತ. ಯಾರು ಎಡಿಸಿ ಯಾರಿದ ಗೊತ್ತಿಲ್ಲ. ಈಗ ಇವ್ರೇ ರಾಜಕಾರಣಿಗಳೇ ಯಾರಿದಾರೋ ಬಿಡ್ತಾರೋ ಗೊತ್ತಿಲ್ಲ. ಆದ್ರೆ ಸರ್ಕಾರಿ ಜಮೀನಲ್ಲಿ ಕಟ್ಟಿರ್ತಕ್ಕಂಥದ್ದು ತಪ್ಪು. ಅದನ್ನ ನಾವು ಯಾವ ರೀತಿ ಮಾಡ್ಬೇಕು ಅನ್ನೋದು ತೀರ್ಮಾನಗಳನ್ನ ನಾವು ಮಾಡೇ ಮಾಡ್ತೀವಿ. ಅದ್ರ ಬಗ್ಗೆ ಯಾವುದು ಸಂಶಯ ಬೇಡ. ಹೇಳಿದ್ರ ಈಗ ಯಾಕಾಗಲ್ಲ? ಅಲ್ಲ ಅಲ್ಲ ಒಂದ್ ನಿಮಿಷ, ಲಾಸ್ಟ್ ಟೈಮ್ ಬಂದಾಗ ಹೇಳ್ಬಿಟ್ಟಾಗ 12 ಪಾರ್ಕ್ಗಳಲ್ಲಿ ತರಗೊಳಿಸಿಲ್ಲ ಇವಾಗ. ಅಲ್ಲ 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 ಇರಿ, ಇದೆಲ್ಲ ಕೆಲಸ ಅಲ್ಲ. ಈಗ ನಾವು ಬಂದ್ಮೇಲೆ ಏನು ನೋಡೇ ಇಲ್ಲ. ನಾನು ಬಂದ್ಮೇಲೆ ಏನು ಕೆಲಸ? ಈಗ ಆಯ್ತಪ್ಪ, ಎಷ್ಟು ಸರಿ ಬೇರೆ ಸಚಿವರು ಬಂದಿದ್ದಾರೆ ಹೇಳಿ ನೀವು. ನಾನು ಪ್ರಾಮಾಣಿಕವಾಗಿ ಒಬ್ಬ ನಗರಾಭಿವೃದ್ಧಿ ಸಚಿವನಾಗಿ ಇರಿ ಅಣ್ಣ, ಏನಾದರೂ ಮಾಡಬೇಕು ಅನ್ನೋ ಒಂದು ದೃಷ್ಟಿಯಿಂದ ಇವತ್ತು ಇಡೀ ರಾಜ್ಯದಲ್ಲಿ 2 ಬಾರಿ 3 ಬಾರಿ ಒಂದು ಜಿಲ್ಲೆ ಪ್ರವಾಸ ಮಾಡ್ತಾ ಇದ್ದೀನಿ. ನಿನ್ನೆ ಕೂಡ ಚಿತ್ರದುರ್ಗ ರಿವ್ಯೂ ಮಾಡಿ ಬಂದಿದ್ದೀನಿ. ಈಗ ನಮಗೆ ಆ ಥರ ಇದ್ದಿದ್ರೆ ನಾನು ಆರಾಮಾಗಿ ಏನೋ ಒಂದ್ಸರಿ ಬಂದೆ. ನಿಮಿಷ ಇಲ್ಲಿ 7 ಗಂಟೆಗೆ ಹೇಳಿ ಗುರು. ಈಗ ಒಂದು ನಿಮಿಷ, ನಗರದ ಶಾಸಕರು ಇಷ್ಟೊಂದು ಕಾಳಜಿ ವಹಿಸ್ಕೊಂಡು, ಪಾಪ ನಾನು ಕೂಡ ಫೋನ್ ಮುಖೇನ ಮಾತಾಡ್ತೇನೆ, ಪಾಪ ನನ್ನ ಕಚೇರಿಗೆ ಭಾಳಷ್ಟು ಸರಿ ಬರ್ತಾಯಿರ್ತಾರೆ ಅಣ್ಣ, ಇದಾಗಬೇಕಣ್ಣ, ತುಮಕೂರು ನಗರಕ್ಕೆ ಇದಾಗಬೇಕಣ್ಣ. ನಮ್ಮ ಅಧಿಕಾರಿಗಳು, ಹಿರಿಯ ಅಧಿಕಾರಿಗಳು, ನಮ್ಮ ಸೆಕ್ರೆಟರಿನ ಕರೆಸಿ ಇಮಿಡಿಯೇಟ್ಲಿ ಅವ್ರಿಗೆ ಏನು ಸಹಕಾರ ಮಾಡಬೇಕು ಮಾಡ್ತಾಯಿದ್ದೀವಿ. ನಂಬರ್ ಒನ್, ಯಾಕಂದರೆ ಇವೆಲ್ಲ ಆಗ ಏನು ಅಷ್ಟು ಸಲೀಸಾಗಂಥ, ಇದು ಭಾಳಷ್ಟು ವರ್ಷಗಳಿಂದ ಆಗಿರ್ತಕ್ಕಂಥದ್ದು. ನಾನು ಬಂದಾಗ ಆಗಿದೆಯಾ? ಇವತ್ತು ನೆನ್ನೆ ಕಟ್ಟಿದ್ದಾರೆ ಬಿಲ್ಡಿಂಗು, ನಾನು ಬಂದಮೇಲೆ ಹೇಳಿದ್ರೆ ಅದನ್ನು ನಾನು ಒಪ್ಪ. ಯಾವುದು? ನಾನು ಬಂದಮೇಲೆ, ನಾನು ಬಂದಮೇಲೆ ಆಗಿರೋ ಸಾಧ್ಯನೇ. ಹಾಂ, ಶಾಸಕ ಜ್ಯೋತಿ ಗಣೇಶ್, ಸಂಸದ ಜಿಎಸ್ ಬಸವರಾಜು, ಮೇಯರ್ ಕೃಷ್ಣಪ್ಪ, ಪಾಲಿಕೆ ಆಯುಕ್ತ ರೇಣುಕಾ ಸೇರಿದಂತೆ ಎಲ್ಲ ಪಾಲಿಕೆ ಅಧಿಕಾರಿಗಳ ಜೊತೆ ಪಾಲಿಕೆಯಲ್ಲಿ ಸಭೆ ನಡೆಸಿದ ಸಚಿವರು ಸ್ಮಾರ್ಟ್ ಸಿಟಿ ಕಾಮಗಾರಿಗಳ ಹಾಗುಹೋಗುಗಳ ಬಗ್ಗೆ ಚರ್ಚಿಸಿದರು. ಸಚಿವರು ಒಂದೊಂದಾಗಿಯೇ ಕಾಮಗಾರಿಗಳ ಪರಿಶೀಲನೆ ನಡೆಸಿದರು. ಇದೇ ವೇಳೆ ಸಂಸದ ಬಸವರಾಜ್ರವರು L&T ಕಾಂಟ್ರಾಕ್ಟರ್ ಅವರು ಕಳಪೆ ಕಾಮಗಾರಿ ಮಾಡುತ್ತಿದ್ದು ಎಲ್ಲೆಂದರಲ್ಲಿ ಪೈಪ್ಲೈನ್ ಹೊಡೆದು ಹೋಗುತ್ತಿವೆ ಹೇಗೆಂದು ಸಚಿವರಿಗೆ ದೂರಿದರು. ಇದರ ಬೆನ್ನಲ್ಲೇ ಅಲ್ಲೇ ಇದ್ದ L&T ಮ್ಯಾನೇಜರ್ ಕರೆಸಿ ತರಾಟೆಗೆ ತೆಗೆದುಕೊಂಡರು. ಇವರ ಮೇಲೆ ಕ್ರಿಮಿನಲ್ ಕೇಸ್ ಬುಕ್ ಮಾಡಿ ಎಂದು ಗರಂ ಆದರು. ಸರ್ ನಮಸ್ತೆ ಸರ್. ಸರ್ ನಾನು ಪ್ರಾಜೆಕ್ಟ್ ಇನ್ಚಾರ್ಜ್ ಸರ್, ಇಂಜಿನಿಯರಿಂಗ್. ಸರ್ ನಮ್ದು UGD, ನಾವು ಒಂದು ಸ್ಕೀಮ್ ಫಸ್ಟ್ ಝೋನ್ ಎಲ್ಲ ಕಂಪ್ಲೀಟ್ ಮಾಡಿ ಸರ್. 2014 ಸರ್. ಸೊ ಪ್ರಾಜೆಕ್ಟ್ ಇನ್ಚಾರ್ಜ್ ಸರ್. ಸೊ ಈಗ ಫಸ್ಟ್ ಫೇಸ್ ಫಸ್ಟ್ ಝೋನ್ ಕಂಪ್ಲೀಟ್ ಮಾಡಿ ಕಮಿಷನ್. ಸೊ ಅದಕ್ಕೆ ಸರ್ 142 ಎಲ್ಲ ಇದಾಗಿ ಸರ್ 80 crores ಬಂದಿದೆ ಸರ್. ಈಗ ಸ್ವಲ್ಪ ಪ್ರೈವೇಟ್ ಲೇಔಟ್ ಅದೆಲ್ಲ ಸ್ವಲ್ಪ ಮಾಡಬಾರ್ದಂತ ಅದು ಹೋಲ್ಡ್ ಅಲ್ಲಿದೆ ಸರ್. ಪ್ರೈವೇಟ್ ಲೇಔಟ್ ನಮಗೆ ನಾವು ಮಾಡಬಾರ್ದು ಸರ್. ಅದು ಸರ್ಕಾರಕ್ಕೆ ನಂತರ ಅಮುಕ್ ಟಿವಿ ಪ್ರತಿನಿಧಿಯೊಂದಿಗೆ ಮಾತನಾಡಿದ ಸಚಿವ ಬೈರತಿ ಬಸವರಾಜರವರು, ಶಾಸಕ ಜ್ಯೋತಿ ಗಣೇಶ್ ಉತ್ಸಾಹಕರಾಗಿ ಕೆಲಸ ಮಾಡುತ್ತಿದ್ದಾರೆ, ಇನ್ನೂ ಪರಿಣಾಮಕಾರಿಯಾಗಿ ಕೆಲಸ ಮಾಡುವುದಕ್ಕೆ ಅಧಿಕಾರಿಗಳಿಗೆ ತಿಳಿಸಿದ್ದೇನೆ ಎಂದು ತಿಳಿಸಿದರು. ಇನ್ನು ಈ ಕುರಿತಾದ ನಮ್ಮ ಪ್ರತಿನಿಧಿ ಗಜೇಂದ್ರ ನಡೆಸಿದ ಚಿಟ್ಚಾಟ್ ಇಲ್ಲಿದೆ. ಸದ್ಯದ ಪರಿಸ್ಥಿತಿಯಲ್ಲಿ ಮುಖ್ಯಮಂತ್ರಿ ಸ್ಥಾನದಿಂದ ಯಡಿಯೂರಪ್ಪರವರನ್ನ ಕೆಳಗಿಳಿಸಲಾಗದು, ಕೆಲ ಅತೃಪ್ತರ ಮಾತುಗಳಿಗೆ ಸರ್ಕಾರ ಅಲುಗಾಡುವ ಸ್ಥಿತಿ ಇಲ್ಲ ಎಂದು ಶಾಸಕ SR ಶ್ರೀನಿವಾಸ್ ವೈಯಕ್ತಿಕವಾಗಿ ಅಭಿಪ್ರಾಯಪಟ್ಟರು. ತಾಲೂಕಿನ ನಿಟ್ಟೂರು ಹೋಬಳಿ ಕೊಂಡ್ಲಿ ಗ್ರಾಮದಲ್ಲಿ ನಡೆದ ಗಣಿ ಬಾಧಿತ ಪ್ರದೇಶಗಳ ಅಭಿವೃದ್ಧಿಗೆ ಬಂದಂತಹ 2.87 crore ವಿವಿಧ ಅಭಿವೃದ್ಧಿ ಕಾಮಗಾರಿಗಳಿಗೆ ಗುದ್ದಲಿ ಪೂಜೆ ನೆರವೇರಿಸಿ ಮಾತನಾಡಿದ ಅವರು, ಕಾಂಗ್ರೆಸ್ಸಿನಲ್ಲಿ ಈಗಾಗಲೇ ಸಿಎಂ ಪಟ್ಟಕ್ಕೆ ಪೈಪೋಟಿ ನಡೆದಿದೆ. 120 seats ಗೆಲ್ಲುವ ಸಾಮರ್ಥ್ಯದ 2 ಪಕ್ಷಗಳು ಕಿತ್ತಾಟ ನಡೆಸುತ್ತಿವೆ. 40 seatsಗಷ್ಟೇ ಸೀಮಿತವಾದ ನಮ್ಮ ಪಕ್ಷದಲ್ಲಿ ಕಿತ್ತಾಟ ಮಾಡುವವರು ಯಾರು ಎಂದು ಮಾರ್ಮಿಕವಾಗಿ ನೋಡಿದರು.
ಕಾಂಗ್ರೆಸ್ಗೆ ಹೋಗುತ್ತೇನೆ, ಬಿಜೆಪಿಗೆ ಸೇರುತ್ತೇನೆ, ಹೀಗೆ ಸಲ್ಲದ ವದಂತಿ ಎಲ್ಲೆಡೆ ಹಬ್ಬಿದೆ. ನಾನು ಜೆಡಿಎಸ್ ತೊರೆದಿಲ್ಲ ಎಂಬುದು ತಿಳಿದು ಕೂಡ ಹೀಗೆ ವದಂತಿ ಬೇಡ ಎಂದು ಮನವಿ ಮಾಡಿದ ಅವರು, ಗಣಬಾಧಿತ ಪ್ರದೇಶಗಳಿಗೆ ಮೀಸಲಿಟ್ಟ ವಿಶೇಷ ಅನುದಾನ ಬರುವ ನಿಟ್ಟಿನಲ್ಲಿ ಕೊಂಡ್ಲಿ ಮತ್ತು ದೊಡ್ಡಗುಣ ಪಂಚಾಯಿತಿ ಗಡಿ ಭಾಗಗಳಿಗೆ ಅಭಿವೃದ್ಧಿ ಕೆಲಸ ವಿಳಂಬ ಅನುಸರಿಸಲಾಗುತ್ತಿತ್ತು, ಆದರೆ ಅನುದಾನ ಬಿಡುಗಡೆ ವಿಳಂಬವಾಗಿದೆ. ಈ ನಿಟ್ಟಿನಲ್ಲಿ ನನ್ನ ಶಾಸಕ ಅಭಿವೃದ್ಧಿ ಅನುದಾನದಲ್ಲಿ ಕೆಲಸ ಮಾಡಲಾಗುತ್ತಿದೆ ಎಂದರು. ನೋಡಿ, ಎರಡೇ ಪಕ್ಷಕ್ಕೆ 120 ಸೀಟ್ ಮೇಲೆ ಗೆಲ್ಲಕ್ಕೆ ಶಕ್ತಿ ಇರ್ತಕ್ಕಂಥದ್ದು, ಒಂದು ಕಾಂಗ್ರೆಸ್ಸು ಒಂದು ಬಿ ಜೆ ಪಿ, ಅವರಿಬ್ಬರು ಕಿತ್ತಾಡ್ತಾರೆ, ನಾವೆಲ್ಲಿ ಕಿತ್ತಾಡಕ್ಕೆ ಹೋಗೋಣ, ನಮ್ದು ಯಾವ್ದು ಬರುತ್ತೆ ಅಂತ ಕಿತ್ತಾಡಕ್ಕೆ ಹೋಗೋಣ, ನಾವೇ 40 ನಮ್ಮವೆಲ್ಲ ಆಟ. ಅದರಿಂದ ನಾವು ಯಾವುದು ಆಟ, ಅವ್ರಿಗೆ ಮುಖ್ಯಮಂತ್ರಿ ಮಾಡೋಕೆ ಹೋಗಲ್ಲ, ಇವ್ರನ್ನೂ ಇಳಿಸಕ್ಕೆ ಹೋಗಲ್ಲ, ನಮ್ಮಲ್ಲೇನು ಆ ರೀತಿ ಗೊಂದಲ ಇಲ್ಲ. ಬಿ ಜೆ ಪಿನ ಅಷ್ಟು ಸುಲಭವಾಗಿ ಯಡಿಯೂರಪ್ಪನ ಇಳಿಸಕ್ಕೆ ಆಗಲ್ಲ. ಅರಿತಾ ಇತ್ತು ಅಷ್ಟೇ, ಸುಮ್ಮನೆ ಯಡಿಯೂರಪ್ಪನವ್ರನ್ನ ಇಳಿಸೋಕೆ ಆಗಲ್ಲ. ಯಾರೋ ಸುಮ್ಮನೆ ಕೆಲವರು ಅಲ್ಪ ಅತೃಪ್ತರು ಮಾತಾಡ್ತಾ ಇದ್ದಾರೆ ಬಿಟ್ಬಿಟ್ರೆ, ಅದರಿಂದ ಏನೂ ಆಗಲ್ಲ. ಕಾಂಗ್ರೆಸ್ನಾಗ ಯಾವ ಮೆಂಬರ್ ಅವ್ರು ಅಂತ ಹೇಳ್ಬಿಟ್ಟು ಅವರು ಮುಖ್ಯಮಂತ್ರಿ ಬಗ್ಗೆ ಮಾತಾಡ್ತಾರೋ ಗೊತ್ತಿಲ್ಲ ನನಗೆ, ಯಾರದ್ರ ಬಗ್ಗೆ ಚರ್ಚೆ ಮಾಡ್ತಾರೋ ಅವ್ರನ್ನೇ ಕೇಳಬೇಕು. ಸುಮಾರು 3,000 ಕೋಟಿ ರೂಗಳಿಗೂ ಅಧಿಕ ಹಣ ಗಣಬಾಧಿತ ಪ್ರದೇಶಕ್ಕೆ ಮೀಸಲಿಡಲು ಹೈಕೋರ್ಟ್ ಆದೇಶವಿದೆ. ಈ ನಿಟ್ಟಿನಲ್ಲಿ ಯಾವ ಅಭಿವೃದ್ಧಿ ಕೆಲಸಗಳಿಗೆ ಬಳಕೆಯಾಗಬೇಕು ಎಂಬ ಕ್ರಿಯಾ ಯೋಜನೆಯನ್ನ ನ್ಯಾಯಾಲಯಕ್ಕೆ ಸಲ್ಲಿಸಲಾಗಿದೆ. ಈ ವಿಶೇಷ ಅನುದಾನ ಶೀಘ್ರದಲ್ಲಿ ಬಿಡುಗಡೆಯಾಗಲಿದೆ. ಈ ಬಗ್ಗೆ ಮುಖ್ಯಮಂತ್ರಿಗಳಲ್ಲಿಯೂ ಮನವಿ ಮಾಡಲಾಗಿದೆ. ಭೂ ಮತ್ತು ಗಣ ಇಲಾಖೆಯಿಂದ ಸಹ 10.87 ಕೋಟಿ ರೂ ಹಣ ಸದ್ಯ ಬಿಡುಗಡೆಯಾಗಿದ್ದು, ಮೂಲಭೂತ ಸವಲತ್ತುಗಳಾದ ಕುಡಿಯುವ ನೀರು, ಸಂಪರ್ಕ ರಸ್ತೆ, ಶಾಲಾ ರಿಪೇರಿಗೆ ಬಳಸಲಾಗುತ್ತಿದೆ ಎಂದರು. ಸುಮಾರು 3,000-4,000 ಕೋಟಿ ಇತ್ತದು. ಅದರಲ್ಲಿ ನಾವು ಸುಪ್ರೀಂ ಕೋರ್ಟು ಡೀಟೇಲ್ಸ್ ಎಸ್ಟಿಮೇಟ್ ಕೊಡಿ ಅಂತ ಹೇಳಿದರು. ನಾವು ಈ ಭಾಗದ ಪ್ರತಿ ಗ್ರಾಮಕ್ಕೂ ಕೂಡ ಸೇರಿಸಿ ಎಲ್ಲ ಈಗ ಇಡೀ ರಾಜ್ಯದಲ್ಲಿರ್ತಕ್ಕಂಥ ಗಣಿ ಪ್ರದೇಶದಲ್ಲಿರ್ತಕ್ಕಂಥ ಪ್ರದೇಶಗಳಿಂದ ಎಲ್ಲ ಸುಪ್ರೀಂ ಕೋರ್ಟ್ಗೆ ಸಬ್ಮಿಟ್ ಮಾಡಿದ್ದೀವಿ. ಅದಿನ್ನೂ ರಿಲೀಸ್ ಆಗಿಲ್ಲ. ಮೊನ್ನೆ ಮುಖ್ಯಮಂತ್ರಿಗಳು ಬಂದಂಥ ಸಂದರ್ಭದಲ್ಲಿ ಮುಖ್ಯಮಂತ್ರಿಗಳು ಕೂಡ ಜಿಲ್ಲಾ ಉಸ್ತುವಾರಿ ಸಚಿವರು ಮನವಿ ಮಾಡಿದ್ದಾರೆ, ನಾವು ಸ್ಯಾಂಕ್ಷನ್ ಮಾಡಿಕೊಡ್ತೀವಿ ಅಂತ ಹೇಳಿದ್ದಾರೆ. ನಾವು ಕೂಡ ಅವಾಗ ಆಕ್ಷನ್ ಪ್ಲಾನ್ ಮಾಡಿದಾಗ ನಮ್ಮ ಆಕ್ಷನ್ ಪ್ಲಾನ್ಗೂ ಕೂಡ ಐತೆ. ಕಿಬ್ನಳ್ಳಿ ಕ್ರಾಸಲ್ಲಿ ಒಂದು ಹೈಟೆಕ್ ಹಾಸ್ಪಿಟಲ್ ಮಾಡ್ತಕ್ಕಂಥದ್ದು ನಮ್ಮ ಗಣಿ ಅಮೌಂಟಲ್ಲಿ ಮಾಡಬೇಕು ಅಂತಕ್ಕಂಥದ್ದನ್ನ ಇಟ್ಕೊಂಡು ನಾವು ಪ್ರಪೋಸಲ್ ಕೊಟ್ಟಿದ್ದೀವಿ. ಮತ್ತು ಈಗ ಮುಖ್ಯಮಂತ್ರಿಗಳು ಕೂಡ ಒಪ್ಪಿಕೊಂಡವ್ರೆ, ಮುಂದಿನ ದಿನಗಳಲ್ಲಿ ಆಗುತ್ತೆ. ಗಡಿಭಾಗದಲ್ಲಿ ಬಡವನಪಾಳ್ಯದಿಂದ ಗುಡ್ಡದ ಹಟ್ಟಿವರೆಗೆ 6.5 ಕೋಟಿ ರೂಗಳ ರಸ್ತೆ ಅಭಿವೃದ್ಧಿ, ತಗ್ಗಿಹಳ್ಳಿಯಿಂದ ಬಾಡೇನಹಳ್ಳಿ ರಸ್ತೆಗೆ 6.5 ಕೋಟಿ ರೂ, ನೇರಳೆಕೆರೆ ಪರಮಸಂದ್ರ ರಸ್ತೆಗಳಿಗೆ 10 ಕೋಟಿ ರೂಗಳ ಮಂಜೂರು ಮಾಡಲಾಗಿದೆ. ಗುಬ್ಬಿ, ಚಿಕ್ಕನಾಯಕನಹಳ್ಳಿ, ತಿಪ್ಟೂರು ಹಾಗೂ ತುರ್ವೇಕೆರೆ ತಾಲೂಕಿಗೆ ಅನುಕೂಲವಾಗುವಂತೆ ಕೆಬಿ ಕ್ರಾಸ್ನಲ್ಲಿ ಹೈಲೈಟ್ ಆಸ್ಪತ್ರೆ ನಿರ್ಮಾಣಕ್ಕೆ ವಿಶೇಷ ಗಣಬಾಧಿತ ಅನುದಾನ ಬಳಕೆ ಮಾಡಲು ಕ್ರಿಯಾ ಯೋಜನೆ ಸಜ್ಜಾಗಿದೆ ಎಂದರು. ನರಸಿಂಹಮೂರ್ತಿ, ಅಮೋಕ್ ಟಿವಿ, ಗುಬ್ಬಿ. ತಾಲೂಕಿನ ತುಟ್ಟ ತುದಿಯಲ್ಲಿರುವ ಜೆ ವೆಂಕಟಾಪುರ ಗ್ರಾಮ ಪಂಚಾಯಿತಿಯ ಬೈರಸಂದ್ರ ಗ್ರಾಮ ನೀರು ಮತ್ತು ಸ್ವಚ್ಛತೆಯ ಸಮಸ್ಯೆಯಿಂದ ಬಳಲುತ್ತಿದ್ದು, ಗ್ರಾಮಸ್ಥರು, ಜನಪ್ರತಿನಿಧಿಗಳು ಹಾಗೂ ಅಧಿಕಾರಿಗಳು ಈ ಬಗ್ಗೆ ಕ್ರಮ ಕೈಗೊಳ್ಳುತ್ತಿಲ್ಲವೆಂದು ದೂರಿದ್ದಾರೆ. ಶಿಡ್ಲಘಟ್ಟ ಬೈರಸಂದ್ರ ಗ್ರಾಮದಲ್ಲಿ 250 ಮನೆಗಳಿವೆ. ಈ ಗ್ರಾಮದಿಂದ ಆಯ್ಕೆಯಾಗಿರುವ ಇಬ್ಬರು ಗ್ರಾಮ ಪಂಚಾಯಿತಿ ಸದಸ್ಯರಾಗಿದ್ದಾರೆ. ಶುದ್ಧ ನೀರಿನ ಘಟಕವಿದೆ. 15-20 ದಿನಕ್ಕೊಮ್ಮೆ ನೀರು ಬಿಡುತ್ತಾರೆ. ಅದು ಏನೇನು ಸಾಲದು. 2 ಕೊಳವೆ ಬಾವಿಗಳಿವೆ. ಏನು ತಾನೇ ಪ್ರಯೋಜನ. ಹಸುಗಳನ್ನ ಸಾಕುವವರು ಟ್ಯಾಂಕರ್ಗಳಿಂದ ನೀರು ಹಾಕಿಸಿಕೊಳ್ಳಬೇಕಾಗಿದೆ. 1 ಟ್ಯಾಂಕರ್ ನೀರಿಗೆ 500 ರೂಪಾಯಿ ತರಬೇಕು ಎಂದು ಗ್ರಾಮದ ನಟರಾಜ್ ಸಮಸ್ಯೆಯನ್ನ ವಿವರಿಸಿದರು. ಗ್ರಾಮದ ನಟರಾಜ್ ಮಾತನಾಡುತ್ತಾ, ನೀರಿನ ಪೈಪ್ಗಳೆಲ್ಲವೂ ಗ್ರಾಮದ ತ್ಯಾಜ್ಯದ ನೀರಿನ ಚರಂಡಿಯಲ್ಲಿಯೇ ಹಾದು ಹೋಗಿವೆ. ಆಗಾಗ್ಗೆ ಈ ಚರಂಡಿ ನೀರು ಸಹ ಈ ಪೈಪಿನ ಮೂಲಕ ಹರಿದು ನೀರೆಲ್ಲ ಕಲುಷಿತವಾಗುತ್ತದೆ. ನಮಗಂತೂ ನೀರಿನ ಸಮಸ್ಯೆಯನ್ನ ಹೇಳಿ ಹೇಳಿ ಸಾಕಾಗಿದೆ ಎಂದು ತಮ್ಮ ಅಳಲನ್ನ ತೋಡಿಕೊಂಡರು. ಈ ಪೈಪ್ಗಳೇನ್ ಕೆಲವೆಲ್ಲ ಪೈಪ್ಗಳು ಚರಂಡಿನಾಗೆ ಬಂದಿರೋದ್ರೆ ಚರಂಡಿ ನೀರು. ಇವ್ರು ಪಿ ಡಿ ಓ ಇವರೆಲ್ಲ ಏನು ಮೆಂಬರ್ಗಳು ಇವ್ರ ದಿನಕ್ಕ ವಾರಕ್ಕ ಬರ್ತಾರ ಅವ್ರು. ಎಷ್ಟು ದಿನಕ್ಕೆ ಬಿಡ್ತಾರೆ ನೀರು? 15 ದಿನ. ಕರೆಕ್ಟಾಗಿ ಹಾಕ್ಯವ್ರ? ಅವ್ ನೆಲ್ಲಿಗ್ಲವೇ ಯಾವಾಗ ಬಂದಾಗ ಇಟ್ಕೊಳದು. ಮನೆಗಳ ಬಳಿ ನೀರಿನ ಪೈಪ್ ಬಂದಿರುವಲ್ಲಿ ಕೆಳಗಡೆ ಹಳ್ಳ ತೋಡಿಕೊಂಡಿದ್ದು, ಅದರಲ್ಲಿ ಇಳಿದು ನೀರು ಹಿಡಿಯುವುದೇ ದೊಡ್ಡ ಬದುಕಾಗಿದೆ. ಎಷ್ಟೋ ಸರಿ ಗಲೀಜು ನೀರು ಬರುತ್ತದೆ. ಯಾರು ಹೇಳೋರು ನೀರು ಬಿಡೋರಿಗೆ? ಸರಿಯಾಗಿ ನೀರು ಬಿಟ್ಟರೆ ಸಾಕಾಗಿದೆ ಎನ್ನುತ್ತಾರೆ ಗ್ರಾಮದ ಮುನಿಯಮ್ಮ. ಈಗ ಚರಂಡಿ ನೀರೆಲ್ಲ ಬರಲ್ಲ, ಏನ್ ನೀರ್ ಕುಡಿಯಕ್ಕೆ ಆಗಲ್ಲ.
ಏನು ಕೆಲಸ ಮಾಡ್ತಾ ಇಲ್ಲ ಚರಂಡಿ ನೀರ್ ಸಮಸ್ಯೆ ಜಾಸ್ತಿ ಐತೆ. ನಿಮ್ಮ ಹೆಸರು? ಇನ್ನು ಗ್ರಾಮದ ನೀರಿನ ಸಮಸ್ಯೆಯ ಬಗ್ಗೆ ಪಿಡಿಒ ಅರುಣ್ ಕುಮಾರಿ ರವರನ್ನ ಮಾತನಾಡಿಸಿದಾಗ ನೀರಿನ ಸಮಸ್ಯೆ ಎಲ್ಲೆಡೆ ಇದೆ. ನಾವು ಖಾಸಗಿ ಕೊಳವೆ ಬಾವಿಗಳಿಂದಲೂ ನೀರನ್ನ ಪಡೆಯುತ್ತಿದ್ದೇವೆ. ಗ್ರಾಮಸ್ಥರು ಹೆಚ್ಚೆಚ್ಚು ಕನೆಕ್ಷನ್ಗಳನ್ನು ಹಾಕಿಸಿಕೊಳ್ಳುವುದರಿಂದ ನೀರನ್ನು ಎಲ್ಲರೂ ಸದುಪಯೋಗ ಮಾಡಿಕೊಳ್ಳಲು ಆಗುತ್ತಿಲ್ಲ. ಕೆಲವರು ಮೋಟಾರ್ ಮೂಲಕ ನೀರನ್ನ ನಲ್ಲಿಯಿಂದ ಪಂಪ್ ಮಾಡಿಕೊಳ್ಳುವವರು. ನರೇಗಾ ಮೂಲಕ ಕಾಮಗಾರಿಯನ್ನ ಇನ್ನೇನು ಪ್ರಾರಂಭಿಸಲಿದ್ದು ಚರಂಡಿಯಲ್ಲಿರುವ ನೀರಿನ ಪೈಪ್ಗಳನ್ನು ಪ್ರತ್ಯೇಕವಾಗಿರಿಸಲಿದ್ದೇವೆ. ಕೋವಿಡ್ನಿಂದಾಗಿ ಗ್ರಾಮ ಪಂಚಾಯಿತಿಗೆ ಬರಬೇಕಾದ ಆದಾಯ ನಿಂತಿದೆ ಎಂದು ಹೇಳಿದರು. ಜಗದೀಶ್ ಬಾಬು, ಅಮೋಗ್ ಟಿವಿ, ಶಿಡ್ಲಘಟ್ಟ. ಬಿಎಸ್ ಯಡಿಯೂರಪ್ಪನವರ ಬದಲಾವಣೆ ಕುರಿತಾಗಿ ಈಗಾಗಲೇ ಯಾವೊಬ್ಬ ಸಚಿವರು ಕೂಡ ಚಕಾರ ಎತ್ತದಂತೆ ಸೂಚಿಸಲಾಗಿದೆ. ಒಂದು ವೇಳೆ ಹಾಗೇನಾದರೂ ಮಾತನಾಡಿದರೆ ಅಂಥವರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಲಾಗುತ್ತದೆ ಎಂದು ಸಚಿವ ಆರ್ ಅಶೋಕ್ ಹೇಳಿದರು. ತುಮಕೂರು ಜಿಲ್ಲೆ ಕೋರ್ಟಗೆರೆ ತಾಲೂಕಿನ ಉಪನೋಂದಣಿ ಕಚೇರಿಯ ನೂತನ ಕಟ್ಟಡವನ್ನು ಉದ್ಘಾಟಿಸಿ ಮಾತನಾಡಿದ ಅವರು, ನಾಯಕತ್ವದ ಬದಲಾವಣೆಯೇ ಇಲ್ಲ ಎಂದರು. ನಂತರ ಕಾಂಗ್ರೆಸ್ನಲ್ಲಿ ಭುಗಿಲೆದ್ದಿರುವ ಸಿದ್ದರಾಮಯ್ಯ ಮುಂದಿನ ಸಿಎಂ ಎಂಬ ಮಾಧ್ಯಮದವರ ಪ್ರಶ್ನೆಗೆ ಉತ್ತರಿಸಿದ ಅವರು, ಕೂಸು ಹುಟ್ಟುವ ಮುಂಚೆ ಕುಲಾಯಿ ಹೊಲಿಸಿದ ಹಾಗೆ ಆಗಿದೆ ಎಂದು ವ್ಯಂಗ್ಯವಾಡಿದರು. ಆದರೆ ಕಾಂಗ್ರೆಸ್ ಅವರು ಇನ್ನೂ ಚುನಾವಣೆ 2 ವರ್ಷ ಇದೆ, ಇನ್ನೂ ಮದುವೆನೇ ಆಗಿಲ್ಲ. ಮದುವೆ ಆದಮೇಲೆ ಅತ್ತೆ ಮನೆಗೆ ಹೋಗ್ಬೇಕು, ಅಳಿಯ ಅತ್ತೆ ಮನೆಗೂ ಹೋಗಿಲ್ಲ ಅಳಿಯ ಅಲ್ವಾ, ತಾಳಿನೇ ಕಟ್ಟಿಲ್ಲ. ಅವಾಗೇ ಮಕ್ಕಳ ಚಿಂತೆ, ಮಕ್ಕಳಾದರೆ ಯಾವ ಬಟ್ಟೆ ಹೊಲಿಸ್ಬೇಕು ಅಂತೇಳಿ, ಮಕ್ಕಳಿಗೆ ಯಾವ ಥರ ಕೋಟ್ ಹಾಕ್ಸ್ಬೇಕು ಇವೆಲ್ಲ ಚಿಂತೆ ಮಾಡೋದು ತಿರುಕನ ಕನಸು. ಕಾಂಗ್ರೆಸ್ ಅವರು ತಿರುಕನ ಕನಸನ್ನು ಕಾಣ್ತಾ ಇದ್ದಾರೆ, ಅದು ಸಫಲ ಆಗಲ್ಲ. ಯಾಕೆಂದರೆ ದೇಶದಲ್ಲಿ ಅವ್ರ ನಾಯಕರೇ ಇಲ್ಲ. ಈಗ ರಾಹುಲ್ ಗಾಂಧಿ ಹೆಸರಲ್ಲಿ 4 ಕೋಟಿ ಬೀಳಲ್ಲ, ರಾಹುಲ್ ಗಾಂಧಿ ಹೆಸರಿಗೆ 4 ಕೋಟಿ ಬೀಳಲ್ಲ. ಕರ್ನಾಟಕದಲ್ಲೂ ಕೂಡ ಅವ್ರು ಇನ್ನಿಪ್ಪತ್ತು ವರ್ಷ ಹೋದ್ರೂ ಕಾಂಗ್ರೆಸ್ ಇಲ್ಲಿ ತಲೆ ಎತ್ತಲ್ಲ, ಇನ್ನಿಪ್ಪತ್ತು ವರ್ಷ ಹೋದ್ರೂ ಕಾಂಗ್ರೆಸ್ ತಲೆ ಎತ್ತಲ್ಲ. ಈಗ ಥರ್ಡ್ ಫ್ರಂಟ್ ಅಂತ ಒಂದು ಶುರುವಾಗಿದೆ, ಕಾಂಗ್ರೆಸ್ಸನ್ನು ಬಿಟ್ಟು ಥರ್ಡ್ ಫ್ರಂಟ್ ಮಾಡೋಕೆ ಹೊರಟಿದ್ದೆ. ಅಂದರೆ ಕಾಂಗ್ರೆಸ್ ದೇಶದಲ್ಲಿ ನೆಗ್ಲೆಕ್ಟ್ ಆಗಿದೆ, ಕರ್ನಾಟಕದಲ್ಲೂ ಅದೇ ಮಟ್ಟಕ್ಕೆ ಹೋಗ್ತದೆ. ಮತ್ತು ಈಗ ಕಾಂಗ್ರೆಸ್ಸಲ್ಲಿ ಮುಖ್ಯಮಂತ್ರಿ ಆಗುವಂಥದ್ದಕ್ಕೆ ಟವಲ್ ಹಾಕಿರೋಂಥವ್ರೆ ಒಂದು 6 ಜನ ಇದ್ದಾರೆ. ಈಗ ಸಿದ್ದರಾಮಯ್ಯನವರು, ಡಿ ಕೆ ಶಿವಕುಮಾರ್ ಅವರು, ಡಾಕ್ಟರ್ ಪರಮೇಶ್ವರ್ ಅವರು ಇದ್ದಾರೆ, ಖರ್ಗೆ ಅವರು ಇದ್ದಾರೆ, ನಿನ್ನೆ ಎಸ್ ಆರ್ ಪಾಟೀಲ್ ಅವರು ಹೇಳಿದ್ದಾರೆ. ಈ ಥರ ಆಗಲೇ 6 ಆಗಿದೆ, ಇನ್ನೊಂದು 15 ದಿನ ಹೋದ್ರೆ ಇನ್ನೊಂದು 60 ಜನ ಉಟ್ಕೊಂತಾರೆ. ಅದರಿಂದ ಬಸ್ಸಲ್ಲಿ ಸೀಟ್ ಇರೋದೇ ಒಂದು, ಡ್ರೈವರ್ ಸೀಟು. ಮುಂದೆ ಆ ಡ್ರೈವರ್ ಸೀಟ್ನೇ ಎತ್ಕೊಂಡು ಓಡಾಡ್ತಾರೆ ಕಾಂಗ್ರೆಸ್. ಡ್ರೈವರ್ ಸೀಟೇ ಇರಲ್ಲ, ಕೂತ್ಕೊಳ್ಳೋಕ್ಕೂ ಡ್ರೈವರ್ ಸೀಟ್ ಇರಲ್ಲ, ಸೀಟೇ ಎತ್ಕೊಂಡು ಓಡ್ತಾರೆ. ಆ ಥರ ಕಾಂಗ್ರೆಸ್ ವ್ಯವಸ್ಥೆ ಇರೋದು, ನಾಯಕನಿಲ್ಲದ ದೋಣಿ ಅದು. ಕಾಂಗ್ರೆಸ್ ಪಾರ್ಟಿ ನಾಯಕರಿಲ್ಲದ ದೋಣಿ, ಅದಕ್ಕೆ ಡೈರೆಕ್ಷನ್ ಇಲ್ಲ, ಗಾಳಿ ಹೆಂಗೆ ಬೀಸ್ತೈತೋ ಹಂಗೆ ಹೋಗ್ತಾ ಇದ್ದಾರೆ ಅಷ್ಟೇ. ಬಿ ಜೆ ಪಿ ನರೇಂದ್ರ ಮೋದಿ ಅವರಿದ್ದಾರೆ, ಇನ್ನೂ ಮುಂದೆನೂ ಅವರೇ ಪ್ರಧಾನಮಂತ್ರಿಗಳ ಆಗ್ತಾರೆ. ರಾಜ್ಯದಲ್ಲೂ ಕೂಡ ಬಿ ಜೆ ಪಿ ಸರ್ಕಾರನೇ ಇರೋದು. ಇನ್ನಿಪ್ಪತ್ತು ವರ್ಷ ರಾಜ್ಯದಲ್ಲಿ ಕೇಂದ್ರದಲ್ಲಿ ಬಿ ಜೆ ಪಿ ಸರ್ಕಾರನೇ ಇದ್ದು ಯಾರೇ ಬಂದ್ರೂ ಇದನ್ನು ಬದಲಾಯಿಸುವಂಥದ್ದಕ್ಕೆ ಸಾಧ್ಯನೇ ಇಲ್ಲ. ಆ ಥರದ ಶಕ್ತಿಶಾಲಿ ನಾಯಕ, ರಾಷ್ಟ್ರ ಮೆಚ್ಚುವಂಥ ನಾಯಕ ನರೇಂದ್ರ ಮೋದಿಯವರು ದೇಶದಲ್ಲಿ ಇದ್ದಾರೆ. ನೋಡಿದ್ರಲ್ಲ ವೀಕ್ಷಕರೇ, ಇದಿಷ್ಟು ಇವತ್ತಿನ ಪ್ರಮುಖ ಸುದ್ದಿಗಳು. ಪ್ರಮುಖ ಸುದ್ದಿಗಳೊಂದಿಗೆ ಮತ್ತೆ ಬರ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ ಇದು ಅಮೋಘ್ ಟಿವಿ, ಎಂದೆಂದಿಗೂ ನಿಮ್ಮೊಂದಿಗೆ. ಹಾಗೂ ಅಮೋಘ್ ಟಿವಿ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ.